ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನ ರಾಜ್ಯ ವಿಧಾನಸಭೆಯ ಚುನಾವಣೆಯ ಬಿಜೆಪಿ ಉಸ್ತುವಾರಿಯಾಗಿ ನೇಮಿಸುವ ನಿರೀಕ್ಷೆ ಇದೆ ಚುನಾವಣೆ ವೇಳೆ ಓರ್ವ ಕೇಂದ್ರ ಸಚಿವರನ್ನು ಉಸ್ತುವಾರಿ ನೇಮಿಸುವ ಪದ್ದತಿಯನ್ನು ಬಿಜೆಪಿ ನಡೆಸಿಕೊಂಡು ಬಂದಿದೆ ಕಳೆದ ಎರಡ್ ಸಾವಿರದ ಚುನಾವಣೆಯಲ್ಲಿ ಆಗಿನ ಕೇಂದ್ರ ಸಚಿವರಾಗಿದ್ದ ಪ್ರಕಾಶ್ ಜಾವಡೇಕರ್ ಅವರನ್ನು ಚುನಾವಣಾ ಉಸ್ತುವಾರಿಯಾಗಿ ನೇಮಿಸಲಾಗಿತ್ತು ಈ ಬಾರಿ ಗೋಯಲ್ ಉಸ್ತುವಾರಿಯಾಗಿ ನೇಮಕಗೊಳ್ಳುವುದು ಬಹುತೇಕ ನಿಶ್ಚಿತವಾಗಿದೆ ಗೋಯಲ್ ನೇಮಕ ಬಗ್ಗೆ ಕಳೆದ ಡಿಸೆಂಬರ್ ಇಪ್ಪತ್ತೇಳರಂದೇ ವಿಸ್ತಾರ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಸಾಮಾನ್ಯವಾಗಿ ಉಳಿದ ಸಂದರ್ಭದಲ್ಲಿ ಒಬ್ಬರು ಉಸ್ತುವಾರಿ ಇರ್ತಾರೆ ಈಗಾಗಲೇ ಅರುಣ್ ಸಿಂಗ್ ಅವರು ಕರ್ನಾಟಕದ ಉಸ್ತುವಾರಿ ಅವರು ಜನರಲ್ ಸೆಕ್ರೆಟರಿ ಕೂಡ ಈಗ ಪಿಯೂಷ್ ಗೋಯಲ್ ಅವರು ಇವತ್ತು ನೇಮಕ ಆಗುವಂಥ ಸಾಧ್ಯತೆ ಇದೆ ಕರ್ನಾಟಕದ ಚುನಾವಣೆಗೆ ವಿಶೇಷ ಉಸ್ತುವಾರಿಯಾಗಿ ಇವರು ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕದ ರಾಜಕೀಯ ವ್ಯವಹಾರಗಳನ್ನು ಬಿ ಜೆ ಪಿಯ ಸಂಘಟನಾತ್ಮಕ ಚಟುವಟಿಕೆಗಳನ್ನು ಇವರು ಗಮನಿಸ್ತಾರೆ ಪಿಯೂಷ್ ಗೋಯಲ್ ಕರ್ನಾಟಕಕ್ಕೆ ಹೊಸಬರಲ್ಲ ಈ ಹಿಂದೆ ಪ್ರಕಾಶ್ ಜಾವಡೇಕರ್ ಅವರು ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವರಾಗಿದ್ದಂಥ ಪ್ರಕಾಶ್ ಜಾವಡೇಕರ್ ಅವರು ಕರ್ನಾಟಕದ ಉಸ್ತುವಾರಿ ಆಗಿದ್ದರು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಆಗಲೂ ಕೂಡ ಪಿಯೂಷ್ ಗೋಯಲ್ ಅವರು ಅವ್ರ ಜೊತೆ ಕೆಲಸ ಮಾಡಿದ್ರು ಕರ್ನಾಟಕದ ರಾಜಕೀಯದ ಬಗ್ಗೆ ವಿಶೇಷವಾಗಿ ಬಿ ಜೆ ಪಿಯ ಬೆಳವಣಿಗೆ ಬಗ್ಗೆ ಅವರಿಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ ಅಂತ ಅದಕ್ಕಿಂತ ಮುಖ್ಯವಾಗಿ ಪಿಯೂಷ್ ಗೋಯಲ್ ಅವರು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ ಅಂತ ಬಿ ಜೆ ಪಿಯಲ್ಲಿ ಹೋಲಿಸಿದರೆ ಅವರು ಎರಡನೇ ತಲೆಮಾರಿನ ನಾಯಕ ಅವರ ಕುಟುಂಬದಲ್ಲೇ ಈಗ ಅವರು ಕೇಂದ್ರದ ಸಚಿವರಾಗಿದ್ದರೆ ವಾಣಿಜ್ಯ ಕೈಗಾರಿಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರ ಜವಳಿ ಸಚಿವರು ಜವಳಿ ಖಾತೆಗಳನ್ನು ಪಿಯೂಷ್ ಗೋಯಲ್ ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಅವರು ವೃತ್ತಿಯಿಂದ ಚಾರ್ಟರ್ಡ್ ಅಕೌಂಟೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅವರು ಬಿ ಜೆ ಪಿಯ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದರು ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಅವರು ವಿಶೇಷವಾಗಿ ಲೋಕಸಭಾ ಚುನಾವಣೆ ವಿಶೇಷ ಪಾತ್ರವನ್ನು ವಹಿಸಿದರು ಇಪ್ಪತ್ತೊಂದರ ಜುಲೈನಿಂದ ರಾಜ್ಯಸಭಾ ಆಡಳಿತ ಪಕ್ಷದ ನಾಯಕರಾಗಿ ರಾಜ್ಯಸಭೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಈ ಹಿಂದೆ ಬಿ ಜೆ ಪಿಯ ರಾಷ್ಟ್ರೀಯ ಖಜಾಂಚಿಯಾಗಿ ಕೂಡ ಪಿಯೂಷ್ ಗೋಯಲ್ ಅವರು ಕೆಲಸ ಮಾಡಿದರು ಅದಕ್ಕಿಂತ ಮುಖ್ಯವಾಗಿ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಿ ಜೆ ಪಿಯ ಸೋಷಿಯಲ್ ಮೀಡಿಯಾ ಜಾಹೀರಾತು ಪ್ರಚಾರದ ಉಸ್ತುವಾರಿಯನ್ನು ಪಿಯೂಷ್ ಗೋಯಲ್ ಅವರು ವಹಿಸಿಕೊಂಡಿದ್ದರು ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಯಾಗಿ ಮೊಟ್ಟ ಮೊದಲ ಬಾರಿ ಅಧಿಕಾರಕ್ಕೆ ಬರೋದಕ್ಕೆ ಇವರು ಬಹಳ ಪ್ರಮುಖವಾಗಿ ಶ್ರಮಿಸಿದರು ಅಂತ ಇಂಧನ ಕಲ್ಲಿದ್ದರು ಗಣಿ ಖಾತೆಗಳನ್ನು ಕೂಡ ಇವರು ಈ ಹಿಂದೆ ನಿಭಾಯಿಸಿದ್ದಾರೆ ಪಿಯೂಷ್ ಗೋಯಲ್ ಪೋಷಕರು ನಾನು ಹೇಳಿದೆ ಇವರು ಎರಡನೇ ತಲೆಮಾರಿನ ಬಿಜೆಪಿ ನಾಯಕ ಅಂತ ಅವರು ಬಿ ಜೆ ಪಿಯಲ್ಲಿ ಸಕ್ರಿಯರಾಗಿದ್ದರು ಪಿಯೂಷ್ ಗೋಯಲ್ ಅವರ ತಂದೆ ತಾಯಿ ಚಂದ್ರಕಾಂತ್ ಗೋಯಲ್ ಬಿ ಜೆ ಪಿಯಿಂದ ಮೂರು ಬಾರಿ ದೆಹಲಿಯಲ್ಲಿ ಶಾಸಕರಾಗಿದ್ದರು ವಾಜಪೇಯಿ ಸರ್ಕಾರದಲ್ಲಿ ಪಿಯೂಷ್ ಗೋಯಲ್ ತಂದೆ ವೇದ ಪ್ರಕಾಶ್ ಗೋಯಲ್ ಸಚಿವರಾಗಿದ್ದರು ವೇದ ಪ್ರಕಾಶ್ ಗೋಯಲ್ ಎರಡು ದಶಕಗಳ ಕಾಲ ಬಿ ಜೆ ಪಿಯ ಖಜಾಂಚೆಯಾಗಿದ್ದರು ಖಜಾಂಚಿಯಾಗಿ ಕೂಡ ಇವರು ಬಿ ಜೆ ಪಿಯಲ್ಲಿ ಎರಡನೇ ತಲೆಮಾರಿನ ಖಜಾಂಚಿ ಅಂತ ನಾವು ಹೇಳ್ಬೋದು ಇಂತಹ ಪಕ್ಷದಲ್ಲಿ ಮತ್ತು ಆಡಳಿತದಲ್ಲಿ ಎರಡರಲ್ಲೂ ರಾಜಕೀಯವಾಗಿ ಅಪಾರ ಅನುಭವವನ್ನು ಹೊಂದಿರುವಂತಹ ಪಿಯೂಷ್ ಗೋಯಲ್ ಅವರು ಕರ್ನಾಟಕಕ್ಕೆ ಬರ್ತಾ ಇರೋದ್ರಿಂದ ಸ್ವಲ್ಪ ಗರಬಡದಂತೆ ತೋರ್ತಾ ಇಡುವಂತಹ ಬಿ ಜೆ ಪಿಗೆ ಹೊಸ ಟಾನಿಕ್ ಅನ್ನು ಇವರು ಕೊಡ್ತಾರ ನೋಡಬೇಕು ಇನ್ನು ಸಾಕಷ್ಟು ನಾಯಕರು ಚುನಾವಣೆ ಮೂಡಿಗೆ ಎಂಟ್ರಿನೇ ಆಗಿಲ್ಲ ಅನ್ಸುತ್ತೆ ಸರ್ ಕರ್ನಾಟಕದ ಬಿಜೆಪಿ ಮಟ್ಟಿಗೆ ಅಧಿಕಾರದಲ್ಲಿದ್ದು ಕೂಡ ಬಿ ಸ್ಥಿತಿ ಬಹುಶಃ ಅವರಲ್ಲೇ ನಿನ್ನೆ ಕೋರ್ ಕಮಿಟಿಯಲ್ಲೂ ಕೂಡ ಅದರ ಚರ್ಚೆ ಆಗಿದೆ ಅವರು ಮಹಾಸಂಗಮ ಬೇರೆ ಬೇರೆ ರವಿಯವರು ಸಿ ಟಿ ರವಿ ಮಾಧ್ಯಮದವ್ರ ಜೊತೆ ಮಾತಾಡ್ತಾ ಒಂದು ವಿಚಾರ ಹೇಳಿದರು ಕಾಂಗ್ರೆಸ್ನವರು ಸದ್ದು ಮಾಡ್ತಾ ಇದ್ದಾರೆ ನಾವು ಗ್ರೌಂಡಲ್ಲಿದ್ದೀವಿ ಅಂತ ಅದರ ಅರ್ಥ ಪರೋಕ್ಷವಾಗಿ ನಾವು ಗ್ರೌಂಡಲ್ಲಿದ್ದೀವಿ ನಾವು ಸದ್ದು ಮಾಡೋಕ್ಕಾಗ್ತಾ ಇಲ್ಲ ಅಂತ ಒಪ್ಕೊಂಡು ಕಾಣುತ್ತೆ ಪರೋಕ್ಷವಾಗಿ ಬಹುಶಃ ಪಿಯೂಷ್ ಗೋಯಲ್ ಅವ್ರು ಬಂದ ನಂತರ ಮುಂದಿನ ಇನ್ನೊಂದು ಹಂತದ ಜರ್ಕ್ ಪಾರ್ಟಿಯ ವ್ಯವಹಾರಗಳಿಗೆ ಸಿಗಬಹುದು ಅಂತ ಅನಿಸುತ್ತೆ ನೋಡೋಣ ವಿಸ್ತಾರ ನ್ಯೂಸ್ ನಿಖರ ಜನಪರ